ಅವಳಿ ನಗರ ದೇಶದ ಗಮನ ಸೆಳೆಯಕತ್ತೈತಿ. ಹುಬ್ಬಳ್ಳಿ ಅಂದ್ರ ಅದು ಕೇವಲ ವಾಣಿಜ್ಯ ನಗರಿ ಅಲ್ಲ, ವ್ಯಾಪಾರ ವಹಿವಾಟು ಅಷ್ಟೇ ಅಲ್ಲ, ಇಲ್ಲಿ ಕಲಾವಿದರ ದೊಡ್ಡ ಬಳಗವೇ ಇದೆ. ಈಗ ಬಂದಿರೋ ಖುಷಿ ವಿಷಯ ಏನು ಅಂದ್ರ ಅದು ನಮ್ಮ BRTS ಬಂದಿರೋದು. ಹಂಗಂದ್ರ ಇದು ನಮ್ಮ ಧಾರವಾಡ ಪೇಡಾಕ್ಕಿಂತಲೂ ಸಿಹಿ ವಿಚಾರ. HD BRTS ಹುಬ್ಬಳ್ಳಿ ಧಾರವಾಡ ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್, ಅಂದರೆ ಹುಬ್ಬಳ್ಳಿ ಧಾರವಾಡ ತ್ವರಿತ ಬಸ್ ಸಾರಿಗೆ ವ್ಯವಸ್ಥೆ. ಇದು ಭಾರತದಲ್ಲಿಯೇ ಅತ್ಯಂತ ವಿಶಿಷ್ಟವಾದಂತಹ ಯೋಜನೆಯಾಗಿದೆ. ಅಲ್ಲದೆ ಕರ್ನಾಟಕದಲ್ಲಿ, ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಷ್ಠಾನಗೊಂಡಿರುವ ಬಹು ನಿರೀಕ್ಷೆಯ ಜನಪರ ಯೋಜನೆಯಾಗಿದೆ. ಬೆಳೆಯುತ್ತಿರುವ ಜನಸಂಖ್ಯೆ, ಹೆಚ್ಚುತ್ತಿರುವ ಬೆಳೆಗಳು, ಅಧಿಕವಾಗುತ್ತಿರುವ ಸಮಸ್ಯೆಗಳನ್ನು ಮನಗಂಡು BRTS ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗಿದೆ. ಹೌದು, BRTS ಯೋಜನೆಯು ಸಾಕಾರಗೊಳ್ಳುತ್ತಿರುವುದು ನಮ್ಮೆಲ್ಲರ ಅದೃಷ್ಟ ಅಂತಲೇ ಹೇಳಬಹುದು. ಚಲೋ ಆಯ್ತಲ್ಲ ಹುಬ್ಬಳ್ಳಿ ಧಾರವಾಡಕ್ಕೆ BRTS ಬಂದಿದೆ, ಚಲೋ ಅದು. ಮತ್ತೆ ಟ್ರಾಫಿಕ್ಕು ಜಾಸ್ತಿ ಆಗಲ್ಲ. ಸುರಕ್ಷಿತವಾದ, ಆರಾಮದಾಯಕವಾದ ಪ್ರಯಾಣ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಅದರಲ್ಲೂ ಕೈಗೆಟುಕುವ ದರದಲ್ಲಿ AC ಬಸ್ನಲ್ಲಿ ನಾವಂದುಕೊಂಡಂತಹ ಸಮಯಕ್ಕೆ ತಲುಪುವುದೆಂದ್ರೆ ಎಷ್ಟೊಂದು ಖುಷಿ ಮತ್ತು ಸಮಾಧಾನ ಅಲ್ವೇ? BRTS ಯೋಜನೆಗಾಗಿ ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಅನ್ವಯ ಒಟ್ಟು 72.29 ಎಕರೆ ಭೂಮಿಯನ್ನು ಈಗಾಗಲೇ ಸ್ವಾಧೀನಪಡಿಸಿಕೊಂಡು ಹುಬ್ಬಳ್ಳಿ ಧಾರವಾಡ ಮಧ್ಯೆ ಪ್ರತ್ಯೇಕ ರಸ್ತೆ ನಿರ್ಮಾಣ ಮಾಡಿ ಉಳಿದ ವಾಹನಗಳಿಗೂ ಅನುಕೂಲವಾಗಲೆಂದು ಮಿಶ್ರ ಪಥಗಳನ್ನು ನಿರ್ಮಿಸಲಾಗಿದೆ. ಅಲ್ಲದೆ ರಸ್ತೆಗಳ ಉದ್ದಕ್ಕೂ ಕೂಡ 3 ಮೀಟರ್ ಫುಟ್ಪಾತ್ಗಳನ್ನು ಹಾಗೂ ವಿದ್ಯುತ್ ಕಂಬಗಳನ್ನು ನೆಟ್ಟು ವಿದ್ಯುತ್ತಿನ ವ್ಯವಸ್ಥೆ ಮಾಡಲಾಗಿದೆ. ಅವಳಿ ನಗರದ ಒಟ್ಟು 22 ಕಿಲೋಮೀಟರ್ BRTS ಕಾರಿಡಾರ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ 32 ಬಸ್ ನಿಲ್ದಾಣಗಳನ್ನು ರಸ್ತೆ ಮಧ್ಯದಲ್ಲಿಯೇ ನಿರ್ಮಿಸಲಾಗಿದೆ. Compared to, yeah, it is very much more comfortable. Time saving, it's much more time saving. Prices also the same, yeah, price is also same, while it's clean and it's more comfortable. The bus is totally AC, you know. So for being a student, it's much more helpful. ಸಾರ್ವಜನಿಕ ವಾಹನಗಳು ಚಿಗರಿ ಬಸ್ ಲೈನ್ನಲ್ಲಿ ಬರೋದಿಲ್ಲ, ಹಾಗಾಗಿ ಚಿಗರಿ ಬಸ್ಗಳು ಸಮಯಕ್ಕೆ ಸರಿಯಾಗಿ ಸಂಚರಿಸಲು ಸಾಧ್ಯವಾಗುತ್ತಿದೆ. ಸಾರ್ವಜನಿಕರಿಗಾಗಿ ಬಹು ಉಪಯುಕ್ತವಾಗಿರುವ ನಮ್ಮ BRTS ಬಸ್ಗಳಿಗೆ ಕೂಡ ಅದರದ್ದೇ ಆದ ಸಾಕಷ್ಟು ವ್ಯವಸ್ಥೆಗಳನ್ನು ಸಹ ಮಾಡಲಾಗಿದೆ. ಹುಬ್ಬಳ್ಳಿಯ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿಯೇ BRTS ಬಸ್ಗಳಿಗೆ ಇರುವ ಒಂದು ಡಿಪೋವನ್ನು ನಾವು ಕಾಣಬಹುದು. ದಿನಂಪ್ರತಿ ಪ್ರಯಾಣ ಮಾಡಿ ಸ್ವಲ್ಪ ಧೂಳಾಗಿರುವ ನಮ್ಮ ಚಿಗರಿ ಬಸ್ಗಳು ಇಲ್ಲಿ ಫ್ರೆಶ್ ಆಗಿ ಮತ್ತೆ ಪ್ರಯಾಣಿಕರ ಸೇವೆಗೆ ಸಿದ್ಧವಾಗುತ್ತವೆ. ಗೋಕುಲ ರಸ್ತೆಯಲ್ಲಿರುವ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಡಿಪೋ ಹಿಂದುಗಡೆ ವಿಭಾಗೀಯ ಕಾರ್ಯಾಗಾರವನ್ನು ನಿರ್ಮಿಸಲಾಗಿದೆ. BRTS ಬಸ್ಗಳಿಗೆ ಟರ್ಮಿನಲ್ ಎನ್ನುವುದು ನಿಜವಾದ ಕಣ್ಣುಗಳಿದ್ದಂತೆ. ಹೊಸೂರಿನಲ್ಲಿ ನಿರ್ಮಾಣವಾಗಿರುವ ಟರ್ಮಿನಲ್ ಎಲ್ಲಾ ಬಸ್ಗಳ ಮೇಲೂ ಹದ್ದಿನ ಕಣ್ಣಿಟ್ಟಿರುತ್ತದೆ. ಯಾಕೆಂದ್ರೆ CC ಕ್ಯಾಮೆರಾಗಳ ಆಪರೇಟಿಂಗ್ ಸಿಸ್ಟಮ್ ಇರೋದು ಇಲ್ಲೇನೆ. ಅಂತೆಯೇ ಧಾರವಾಡದಲ್ಲೂ ಕೂಡ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿ ಡಿಪೋ ಮತ್ತು ಹಳೆ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ಬಸ್ ಟರ್ಮಿನಲ್ ನಿರ್ಮಿಸಲಾಗಿದೆ. ಅಲ್ಲದೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಪ್ರಯಾಣಿಸುವ ಮಧ್ಯದಲ್ಲಿ ಸಾಕಷ್ಟು ಜನದಟ್ಟಣೆ ಇರುವ ಮುಂತಾದ ಸ್ಥಳಗಳಲ್ಲಿ ಪಾದಾಚಾರಿ ಮೇಲ್ಸೇತುವೆಗಳನ್ನು ಸಹ ನಿರ್ಮಿಸಲಾಗಿದೆ. ಇನ್ನು ಟಿಕೆಟ್ ಪಡೆದುಕೊಳ್ಳುವುದು ಕೂಡ ತುಂಬಾ ಸುಲಭ. ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಸುಲಭಕ್ಕೆ ಅರ್ಥವಾಗುವಂತಹ ಸರಳ ಮಾದರಿ. ಟಿಕೆಟ್ ಪಡೆದವರಿಗೆ ಮಾತ್ರ ಬಸ್ ನಿಲ್ದಾಣದ ಒಳಗೆ ಪ್ರವೇಶ. ಇದರಿಂದಾಗಿ ಅನಗತ್ಯ ಜನರು ಒಳಗೆ ಬರುವುದಕ್ಕೆ ಕಡಿವಾಣ ಹಾಕಿದಂತಾಗಿದೆ. ಪ್ರಮುಖವಾಗಿ BRTS ಸ್ಮಾರ್ಟ್ ಕಾರ್ಡ್ ಅನ್ನು ಪರಿಚಯಿಸಿದ್ದು, ಇದರಿಂದ ಪ್ರಯಾಣಿಕರ ದಿನನಿತ್ಯದ ಪ್ರಯಾಣಕ್ಕೆ ತುಂಬಾ ಅನುಕೂಲಕರವಾಗಿದೆ. ನಿಲ್ದಾಣದಲ್ಲಿ ಹಾಕಲಾದ LED ಪರದೆಯ ಮೇಲೆ
ಚಿಗರಿ ಬಸ್ಗಳ ಬಗೆಗಿನ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಇದರಿಂದ ಪ್ರಯಾಣಿಕರಿಗೆ ಮಾಹಿತಿ ದೊರೆತು ಪ್ರಯಾಣ ತುಂಬಾ ಸುಲಭವೆನಿಸುತ್ತದೆ. ಬಿಆರ್ಟಿಎಸ್ ನಿಲ್ದಾಣದಲ್ಲಿ ಇರುವ ಸಿಸಿ ಕ್ಯಾಮೆರಾಗಳು ಸದಾ ಜಾಗೃತವಾಗಿರುತ್ತವೆ. ಪ್ರತಿ 3 ನಿಮಿಷಕ್ಕೆ ಒಮ್ಮೆ ಬಂದು ಹೋಗುವ ಬಸ್ಗಳಲ್ಲಿ ಸಾವಿರಾರು ಜನರು ಪ್ರಯಾಣಿಸುತ್ತಾರೆ. ಚಿಗರಿ ಬಸ್ಗಳ ವಿಶೇಷತೆಗಳಲ್ಲಿ ಬಹು ಇಷ್ಟವಾಗುವ ಸಂಗತಿಯೆಂದರೆ ಬಸ್ ಹತ್ತುವ ವಿಧಾನ. 3 ವರ್ಷದ ಪುಟ್ಟ ಕಂದಮ್ಮನಿಂದ 100 ವರ್ಷದ ವಯೋವೃದ್ಧರು ಕೂಡ ಯಾರ ಸಹಾಯ ಇಲ್ಲದೆ ಬಸ್ ಅನ್ನು ಹತ್ತಬಹುದು ಮತ್ತು ಇಳಿಯಬಹುದು. ಹಾಗಾಗಿ ದೊಡ್ಡ ಮೆಟ್ಟಿಲುಗಳನ್ನು ಹತ್ತುವ ಪೇಚಾಟದಿಂದ ಪ್ರಯಾಣಿಕರು ನಿಶ್ಚಿಂತರಾಗಿದ್ದಾರೆ. ವಿಶೇಷವಾಗಿ ಅಂಗವಿಕಲರು ವೀಲ್ ಕುರ್ಚಿಗಳಲ್ಲಿಯೇ ಕುಳಿತು ಪ್ರಯಾಣಿಸಬಹುದು. ನಮ್ಮ ಹೆಮ್ಮೆಯ ಚಿಗರಿ ಬಸ್ ಅಂಧರ ಪ್ರಯಾಣಕ್ಕೆ ಮಾರ್ಗದರ್ಶಿಯೂ ಕೂಡ ಆಗಿದೆ. ಟೆಕ್ಟೈಲ್ ಎಂಬ ಟೈಲ್ಸ್ ಅನ್ನು ಅಳವಡಿಸಿರುವುದರಿಂದ ಅಂಧರು ಯಾರೊಬ್ಬರ ಸಹಾಯವೂ ಇಲ್ಲದೆ ನಿಲ್ದಾಣಕ್ಕೆ ಆರಾಮವಾಗಿ ಬರಬಹುದು. 6 ಸ್ಥಳಗಳಲ್ಲಿ ಪಾದಾಚಾರಿ ಮೇಲ್ಸೇತುವೆಯನ್ನು ನಿರ್ಮಿಸಿ ಇಲ್ಲಿ ಮೆಟ್ಟಿಲುಗಳ ಬದಲಾಗಿ ರ್ಯಾಂಪ್ ವ್ಯವಸ್ಥೆಯನ್ನು ಮತ್ತು ಲಿಫ್ಟ್ಗಳನ್ನು ನಿರ್ಮಿಸಲಾಗಿದೆ. ಜೀಬ್ರಾ ಕ್ರಾಸ್ ಮೂಲಕ ಮಿಶ್ರಪಥ ರಸ್ತೆಯನ್ನು ದಾಟಿ ಬಿಆರ್ಟಿಎಸ್ ಬಸ್ ನಿಲ್ದಾಣಕ್ಕೆ ತುಂಬಾನೇ ಸುಲಭವಾಗಿ ಪ್ರವೇಶಿಸಬಹುದು. ಜಾಗತಿಕ ಮಟ್ಟದ ತಂತ್ರಜ್ಞಾನ ಸೌಲಭ್ಯಗಳನ್ನು ಹೊಂದಿರುವ ಒಟ್ಟು 130 ಬಸ್ಗಳನ್ನು ಬಿಆರ್ಟಿಎಸ್ ಕಾರಿಡಾರ್ಗಾಗಿಯೇ ಖರೀದಿಸಲಾಗಿದೆ. ಅದರಲ್ಲಿ 12 ಮೀಟರ್ ಉದ್ದದ 100 ಓಲ್ವೋ ಬಸ್ಗಳು, 18 ಮೀಟರ್ ಉದ್ದದ 30 ಆರ್ಟಿಕ್ಯುಲೇಟೆಡ್ ಬಸ್ಗಳು ಇವೆ. ಎಲ್ಲಾ ಬಸ್ಗಳಿಗೂ ಸಹ ಜಿಪಿಎಸ್ ಅಳವಡಿಸಿರುವುದು ಇಲ್ಲಿ ವಿಶೇಷವಾಗಿದೆ. ಇದರಿಂದ ಬಸ್ಗಳ ಸಂಪೂರ್ಣ ಮಾಹಿತಿ, ಬಸ್ ಚಲಾಯಿಸುವ ವಿಧಾನ, ಚಾಲಕನ ವೇಗದ ಮಿತಿಯ ಬಗೆಗಿನ ಎಲ್ಲಾ ಮಾಹಿತಿ ಕಂಟ್ರೋಲ್ ರೂಮ್ನಲ್ಲಿ ನಮಗೆ ಲಭ್ಯವಾಗುತ್ತದೆ. ಬಿಆರ್ಟಿಎಸ್ ಬಸ್ ಅಲ್ಲಿ ಏನೇನ್ ನಡೆಯುತ್ತೆ, ರೋಡ್ ಅಲ್ಲಿ ಏನೇನ್ ನಡೆಯುತ್ತೆ ಅಂತ ನಾವಿಲ್ಲಿ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಹೆಚ್ಚುತ್ತಿರುವ ಶಬ್ದ ಮಾಲಿನ್ಯದ ನಡುವೆ ಇತರೆ ಬಸ್ಗಳು 100 ಡಿಸೇಬಲ್ನಷ್ಟು ಭಾರಿ ಶಬ್ದಗಳನ್ನು ಹೊರಹಾಕಿದರೆ ನಮ್ಮ ಬಿಆರ್ಟಿಎಸ್ ಬಸ್ಸುಗಳು ಮಾತ್ರ ಕೇವಲ 70 ಡಿಸೇಬಲ್ ಶಬ್ದವನ್ನು ಹೊರಹಾಕುತ್ತವೆ. ಇದರಿಂದ ಶಬ್ದ ಮಾಲಿನ್ಯ ಕೂಡ ತಡೆದಂತಾಗಿದೆ. ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಇವಾಗ ಕಾಫಿನರಲ್ಲಿ ಹೋಗ್ಬೋದಲ್ಲ ಧಾರವಾಡಕ್ಕೆ, ಸೊ ಚೆನ್ನಾಗಿದೆ, ಕಂಫರ್ಟಬಲ್ ಅನಿಸ್ತಿದೆ. ಆಮೇಲೆ ಬೇಗನೆ ರೀಚ್ ಆಗ್ತೀವಿ ಧಾರವಾಡನ, ಮತ್ತೆ ಆ ಕಡೆಯಿಂದ ಬರೋಂಗಿದ್ರೆ ಹುಬ್ಳಿಗೆ ಬೇಗ ರೀಚ್ ಆಗ್ತೀವಿ. ಖುಷಿ ಆಗ್ತದೆ ಏನೋ ಅಂತ, ಬೇಗ ರೀಚ್ ಆಗ್ತೀವಿ, ಟ್ರಾಫಿಕ್ ಇರಂಗಿಲ್ಲ. ಬಿಆರ್ಟಿಎಸ್ ನ ಎಲ್ಲಾ ಬಸ್ ನಿಲ್ದಾಣಗಳಲ್ಲಿಯೂ ಹೈಮಾಸ್ಟ್ ಗಳ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಸುಮಾರು 50 ಮೀಟರ್ಗಳವರೆಗೆ ಸಾಕಷ್ಟು ಬೆಳಕು ಇರುವುದರಿಂದ ಪ್ರಯಾಣಿಕರಿಗೆ ಅನುಕೂಲಕರವಾಗಿದೆ. ಈಗಾಗಲೇ ನಮ್ಮ ಹುಬ್ಬಳ್ಳಿ ಧಾರವಾಡ ಪ್ರಯಾಣಿಕರಿಗಾಗಿ ಅತ್ಯುನ್ನತ ತಂತ್ರಜ್ಞಾನ ಒಳಗೊಂಡ ಬರೋಬ್ಬರಿ 65 ಬಸ್ಗಳು ಕಾರ್ಯಾರಂಭ ಮಾಡಿವೆ. ಬಿಆರ್ಟಿಎಸ್ಗೆ ತನ್ನದೇ ಆದ ಸಿಗ್ನಲ್ ಲೈಟ್ ಇರುವುದರಿಂದ ಸಂಚಾರ ಇನ್ನೂ ಸುಗಮವಾಗಿದೆ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ಕೂಡ ಪ್ರತಿ ಜೀವ ಸಂಕುಲಕ್ಕೆ ಪ್ರಕೃತಿಯೇ ಮಡಿಲು, ಹಸಿರೇ ಉಸಿರು. ಹಾಗಾಗಿ ಗಿಡ ಮರಗಳನ್ನು ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಇದಕ್ಕಾಗಿ ಹಸಿರು ಬಿಆರ್ಟಿಎಸ್ ಎಂಬ ಹೊಸ ಯೋಜನೆಯನ್ನು ರೂಪಿಸಿ ಇದರ ಅಡಿಯಲ್ಲಿ ಬರೋಬ್ಬರಿ 27,510 ಗಿಡಗಳನ್ನು ನೆಡುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಈಗಾಗಲೇ 25,400 ಗಿಡಗಳನ್ನು ಸಹ ನೆಡಲಾಗಿದೆ. ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಕುಳಿತುಕೊಳ್ಳುವ ಆಸನದ ಪಕ್ಕದಲ್ಲಿಯೇ ಕಾಣಸಿಗುವ ಡಸ್ಟ್ಬಿನ್ಗಳು ಮತ್ತು ಫ್ಲೋರಿಂಗ್ ಕ್ಲೀನ್ ಮಾಡುವ ಕೆಲಸಗಾರರು ಕೂಡ ಖುಷಿಯಿಂದ ಕೆಲಸ ಮಾಡುತ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಇಲ್ಲಿ ಕೆಲಸ ಮಾಡುವುದು ಸಮಾಧಾನ ಮತ್ತು ಸುರಕ್ಷತೆ ಎನ್ನುವುದು ಇಲ್ಲಿನ ಕೆಲಸಗಾರರ ಅಭಿಪ್ರಾಯವಾಗಿದೆ.
ಮೆಟ್ಟಿಲ ಮೇಲೆ ನಿಂತು ಜೋತಾಡುತ್ತಿದ್ದ ನಮ್ಮ ಯುವಕರು ಎಸಿ ಬಸ್ ಒಳಗೆ ಕುಳಿತುಕೊಂಡು ಮಾತನಾಡ್ತಾ ಹೋಗುವುದು ಅಂದ್ರೆ ಏನಾಶ್ಚರ್ಯ. ಮತ್ತೆ ನೆಕ್ಸ್ಟ್ ಸ್ಟೇಷನ್ ಯಾವ್ದು ಬರ್ತಿದ್ವಿ ಅಡ್ವಾನ್ಸ್ ಆಗಿ ನಮಗೆ ಇಂಡಿಕೇಟ್ ಮಾಡ್ತಿರೋದು. ಬಟ್ ಟೋಟಲಿ ಆಗಿ ಜನರಿಗೆ ಬಹಳ ತುಂಬಾ ಅನುಕೂಲ ಆಗಿದೆ. ಯಾವಾಗಿಂದ BRTS ಬಸ್ ಬಂದಿದೆ ನಮಗೆ ಮೆಟ್ರೋನಲ್ಲಿ ಅಡ್ಡಾಡುವಂತ ಅನುಭವ ಸಿಗ್ತಾ ಇದೆ. ಒಟ್ಟಾರೆಯಾಗಿ BRTS ಬಂದಿರುವುದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಅನುಕೂಲವಾಗಿದೆ. ಇಷ್ಟು ದಿನಗಳ ಕಾಲ ವಾಯುವ್ಯ ಸಾರಿಗೆ ಮಾಡುತ್ತಾ ಬಂದಿರುವ ಸೇವೆಯ ಜವಾಬ್ದಾರಿಯನ್ನು BRTS ತನ್ನ ಹೆಗಲ ಮೇಲೆ ತೆಗೆದುಕೊಂಡಿದ್ದರಿಂದ ವಾಯುವ್ಯ ಸಾರಿಗೆ ಸ್ವಲ್ಪ ನಿರಾಳವಾಗಿದೆ. ಒಂದಕ್ಕಿಂತ ಎರಡು ಲೇಸು ಎಂಬಂತೆ BRTS ರಸ್ತೆಯ ಮೇಲಿನ ಮೆಟ್ರೋದಂತೆ ಕಾರ್ಯನಿರ್ವಹಿಸುತ್ತಾ ಪ್ರಯಾಣಿಕರ ಮನಗೆದ್ದು ಕಂಗೊಳಿಸುತ್ತಿದೆ. ಕೂತ್ಕೊಂಡು ಟಿಕೆಟ್ ಕೊಡೋದೇ ಹೊಸದಾಗಿದೆ ಅಂತಿದ್ದಾರೆ ನಮ್ಮ ಸಿಬ್ಬಂದಿಯವರು. ಆಗ ತಾನೇ BRTS ಬಸ್ ಇಳಿದು ಬಂದ ಶಾಲಾ ವಿದ್ಯಾರ್ಥಿನಿ ತನ್ನ ಖುಷಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ತಗ್ಗು ದಿನ್ನುಗಳ ಅನುಭವನೇ ಇಲ್ಲದೆ ಸರಾಗವಾಗಿ ಪ್ರಯಾಣಿಸಿದ ತುಂಬು ಗರ್ಭಿಣಿಯ ನೆಮ್ಮದಿಯ ನುಡಿಗಳು. ನನ್ನ ಊರು ನನ್ನ ಹೆಮ್ಮೆ, ನನ್ನ BRTS ನನ್ನ ಹೆಮ್ಮೆ. ಧನ್ಯವಾದಗಳು.